ಮುಂಗುಡಾ ವಾಲ್ಮೀಕಿ ಹಗರಣ ಆರೋಪದ ಕೌಂಟರ್ಗೆ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ವಿಪಕ್ಷಗಳ ಮೂರು ಬ್ರಹ್ಮಾಸ್ತ್ರಗಳ ಸುಳಿವಿನ ಬೆನ್ನಲ್ಲೇ ಪ್ರತಿ ದಾಳಿ ನಡೆಸೋದಕ್ಕೆ ಕಾಂಗ್ರೆಸ್ನಿಂದಲೂ ಕೂಡ ಸಿದ್ಧತೆ ಆಗಿದೆ. ವಿಧಾನಸಭೆಯಲ್ಲಿ ವಿಪಕ್ಷಗಳ ದಾಳಿಯನ್ನು ಎದುರಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ. ಪ್ರತಿಪಕ್ಷಗಳ ಕೌಂಟರ್ಗೆ ಸಚಿವರು ಪ್ಲಸ್ ಶಾಸಕರ ಟೀಮನ್ನು ರೆಡಿ ಮಾಡಿದ್ದಾರೆ ಸಿಎಂ. ಮತ್ತು ಅದನ್ನು ಸಮರ್ಥವಾಗಿ ಎದುರಿಸಬೇಕಲ್ಲ. ಹಿರಿಯ ಸಚಿವರ ಬ್ಯಾಟಿಂಗ್ ವೇಳೆ ಹಿರಿಯ ಅಧಿಕಾರಿಗಳು ಹಾಜರಿರಬೇಕು ಅಂತ ಸೂಚನೆ ಕೊಟ್ಟಿದ್ದಾರಂತೆ. ಹಿರಿಯ ಅಧಿಕಾರಿಗಳಿದ್ದು ಸೂಕ್ತ ದಾಖಲೆಗಳನ್ನು ಒದಗಿಸಬೇಕು, ಸುಮ್ಮ ಸುಮ್ಮನೆ ಮಾತಾಡಿದ್ರೆ ಆಗಲ್ಲ. ಹಾಗಾಗಿ ನಿನ್ನೇ ಇದೆಲ್ಲದಕ್ಕೂ ಪ್ಲ್ಯಾನ್ ರೆಡಿಯಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲದಕ್ಕೂ ಸಿದ್ದರಾಮಯ್ಯನವರೇ ಉತ್ತರ ಕೊಡೋಕ್ಕಾಗಲ್ಲ, ಅವ್ರ ಸಪೋರ್ಟ್ ಬೇರೆಯವ್ರು ನಿಲ್ಲಬೇಕಾಗತ್ತೆ. ಹಾಗಾಗಿ ಒಂದು ಟೀಮನ್ನು ರೆಡಿ ಮಾಡಿದ್ದಾರೆ. ಈ ನಡುವೆ ಎರಡು ಹಗರಣ ಒಂದು ತೀರ್ಮಾನದ ಬಗ್ಗೆ ಉತ್ತರ ಕೊಡೋದಕ್ಕೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಅದರಲ್ಲಿ ರೆಡಿ ಆಗ್ತಾ ಇದೆ, ಒಂದು ಟೀಮ್. ಅದು ಹೆಂಗೆ ಅಂತಂದರೆ ಪಿನ್ ಟು ಪಿನ್, ಡಾಕ್ಯುಮೆಂಟ್ ಟು ಡಾಕ್ಯುಮೆಂಟ್ ಉತ್ತರ ಕೊಡೋದಕ್ಕೆ ತಯಾರಿ ಮಾಡಿಕೊಂಡಿದ್ದಾರಂತೆ. ಹಿರಿಯ ಸಚಿವರ ಜೊತೆ ಕೆಲ ಹಿರಿಯ ಶಾಸಕರಿಗೂ ಕೂಡ ಜವಾಬ್ದಾರಿಯನ್ನು ಸಿದ್ದರಾಮಯ್ಯನವರು ವಹಿಸಿದ್ದಾರೆ. ಮೂಡಾ ವಾಲ್ಮೀಕಿ ಅಭಿವೃದ್ಧಿ ಅಕ್ರಮ ಆರೋಪ ಪ್ರಕರಣಗಳಲ್ಲಿ ಸಿಎಂ ತುಂಬ ಎಚ್ಚರಿಕೆಯನ್ನು ವಹಿಸಿದ್ದಾರೆ. ಇನ್ನು ಸಚಿವರು ಉತ್ತರ ಕೊಡುವ ವೇಳೆ ಅಗತ್ಯ ದಾಖಲೆ ಒದಗಿಸೋದಕ್ಕೆ ಸೂಚನೆ ಕೊಟ್ಟಿದ್ದಾರಂತೆ. ನಿನ್ನೆ 2 ಗಂಟೆಗಳ ಕಾಲ ಇಲಾಖೆಯ ಹಿರಿಯ ಅಧಿಕಾರಿಗಳ ಸಭೆಯನ್ನು ಮುಖ್ಯಮಂತ್ರಿಗಳು ನಡೆಸಿದ್ರು. ಒಂದು ಕಡೆ ಹಿರಿಯ ಶಾಸಕರು, ಸಚಿವರು, ಅವ್ರಿಗೆ ಸಪೋರ್ಟಿವ್ ಆಗಿ ಇಲಾಖೆಯ ಅಧಿಕಾರಿಗಳು ನಿಂತ್ಕೋಬೇಕು. ಪಿನ್ ಟು ಪಿನ್ ಉತ್ತರ ಕೊಡಬೇಕು, ಡಾಕ್ಯುಮೆಂಟ್ ಟು ಡಾಕ್ಯುಮೆಂಟ್ ಉತ್ತರ ಕೊಡಬೇಕು. ಸುಖ ಸುಮ್ಮನೆ ಆರೋಪ ಮಾಡೋದಕ್ಕೆ ಬಿಡಬಾರ್ದು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಈಗ ವಿರೋಧ ಪಕ್ಷಗಳು ಯಾವ ರೀತಿ ತಂತ್ರಗಾರಿಕೆ ಹೆಣೆದಿವೆ ಸರ್ಕಾರವನ್ನು ಕಟ್ಟಾಕೋದಕ್ಕೆ, ಓಕೆ, ಬಟ್ ಸರ್ಕಾರದ ವತಿಯಿಂದ ಸಿದ್ದರಾಮಯ್ಯನವರು ಮಾಡ್ಕೊಂಡಿರ್ತಕ್ಕಂಥ ಪ್ರಮುಖ ತಯಾರಿ ಏನು ಇವ್ರನ್ನ ಎದುರಿಸೋದಕ್ಕೆ? ಅರವಿಂದ್, ಈ ಒಂದು ಅಧಿವೇಶನ ವಿಪಕ್ಷಗಳು ಎಷ್ಟು ಪ್ರಮುಖವೋ ಆ ಸರ್ಕಾರಕ್ಕೂ ಕೂಡ ಅಷ್ಟೇ ಪ್ರಮುಖವಾದಂತಹ ಅಧಿವೇಶನ. ಯಾಕಂದ್ರೆ ಎರಡು ಪ್ರಮುಖ ಹಗರಣ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಸದ್ ಮಾಡ್ತಿದ್ದಾವೆ. ಒಂದು, ಮೂಡಾ ನೇರವಾಗಿ ಸಿಎಂ ಅವರ ಮೇಲೆ ಆರೋಪ ಬಂದಿರುವಂಥದ್ದು. ಎರಡನೇದು ವಾಲ್ಮೀಕಿ ನಿಗಮದ ಹಗರಣದ ವಿಚಾರ. ಹೀಗಾಗಿನೇ ಈ ಒಂದು ಪ್ರಕರಣವನ್ನು ವಿಪಕ್ಷಗಳು ಸಹಜವಾಗಿ ಇವತ್ತಿನ ಪ್ರಾರಂಭದಲ್ಲೇ ಎತ್ಕೊಳ್ತವೆ. ಹಾಗಾಗಿ ಅದಕ್ಕೆ ಸಮರ್ಥವಾದಂತಹ ಉತ್ತರವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಹಾಗಾಗಿನೇ ಹಿರಿಯ ಸಚಿವರು ಮತ್ತು ಹಿರಿಯ ಶಾಸಕರ ನೇತೃತ್ವದಲ್ಲಿ ತಂಡವನ್ನು ಮಾಡಿದ್ದಾರೆ. ವಿಪಕ್ಷಗಳು ಯಾವುದೇ ಅಸ್ತ್ರವನ್ನು ಬಿಟ್ಟರೂ ಕೂಡ ಹಿರಿಯ ಸಚಿವರು ಅದನ್ನು ಟ್ಯಾಕಲ್ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನು ರಿಲೀಸ್ ಮಾಡಿ BJP ಮತ್ತು JDSನ್ನು ಕಟ್ಟಿ ಹಾಕಬೇಕು ಅನ್ನುವಂತಹ ಟಾಸ್ಕನ್ನು ಹಿರಿಯ ಶಾಸಕರು ಮತ್ತು ಸಚಿವರಿಗೆ ಕೊಟ್ಟಿದ್ದಾರೆ. ಎರಡನೇದು, ನಿನ್ನೆ ಸುದೀರ್ಘವಾಗಿ 2 ಗಂಟೆಗಳ ಕಾಲ ಹಿರಿಯ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನು ಮಾಡಿದ್ರು. ನಿನ್ನೆಯ ಸಭೆಯಲ್ಲಿ ಹಿರಿಯ ಅಧಿಕಾರಿಗಳಿಗೆ ಕಟ್ಟಪ್ಪಣೆಯನ್ನು ಸಿಎಂ ಅವರು ಮಾಡಿದ್ದಾರೆ. ಆ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳು, ಇಲಾಖೆ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಿರಬೇಕು. ಸಚಿವರು ಯಾವ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೋ ಅದಕ್ಕೆ ಸಂಬಂಧಪಟ್ಟಂತಹ ಪೂರಕ ದಾಖಲೆಗಳನ್ನು ಕೊಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಆ ಮೂಡ ವಿಚಾರ ಆಗಿರ್ಬೋದು, ವಾಲ್ಮೀಕಿ ನಿಗಮದ ಹಗರಣ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರವನ್ನು ವಿಪಕ್ಷಗಳು ಇಟ್ಕೊಂಡ್ರೆ ಅದಕ್ಕೆ ಬೇಕಾದಂತಹ ಸಪೋರ್ಟಿವ್ ಡಾಕ್ಯುಮೆಂಟ್ ಅನ್ನ ಹಿರಿಯ ಸಚಿವರಿಗೆ ಕೊಡಬೇಕು ಅನ್ನುವಂತಹ ಸೂಚನೆಯನ್ನು ಸಿಎಂ ಅವರು ಕೊಟ್ಟಿದ್ದಾರೆ. ಹಾಗಾಗಿ ತಮ್ಮ ಮೇಲೆ ಬರುವಂತಹ ಅಥವಾ ಸರ್ಕಾರದ ಮೇಲೆ ಬರುವಂತಹ ಆರೋಪಗಳನ್ನು ಸಮರ್ಥವಾಗಿ ಎದುರಿಸಬೇಕು ಅನ್ನುವಂಥದ್ದನ್ನ ಒಂದು ಹಿರಿಯರ ಟೀಮ್ ಮತ್ತು ಅಧಿಕಾರಿಗಳ ಟೀಮ್ ಅನ್ನು ಮಾಡಿ ವಿಪಕ್ಷಗಳನ್ನು ಕಟ್ಟಿ ಹಾಕುವಂತಹ ಪ್ಲಾನ್ ಅನ್ನ ಸಿದ್ದರಾಮಯ್ಯನವರು ಮಾಡಿಕೊಂಡಿರುವಂಥದ್ದು. ಹಾಗೆ ಸಂಪರ್ಕದಲ್ಲಿದೆ ಶ್ರೀನಿವಾಸ್, ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ. ಒಟ್ಟಾರೆ ಇವಾಗ ಆಡಳಿತ ಮತ್ತು ವಿರೋಧ ಪಕ್ಷಗಳು ಸಿಕ್ಕಿರುವ ಅವಕಾಶವನ್ನು ಬಿಡಬಾರ್ದು ಅಂತನ್ಬಿಟ್ಟು ಸದುಪಯೋಗ ಪಡಿಸೋದಕ್ಕೆ ಎಲ್ಲ ತಯಾರಿಗಳು ಕೂಡ ಸದನದಲ್ಲಿ ಆಗ್ತಾ ಇದೆ.